ನಮಸ್ಕಾರ ಎಲ್ರಿಗೂ. ಇವತ್ತಿನ ಸ್ಪೆಷಲ್ ಅವರೆಕಾಳು ಮಟನ್ ಕರಿ. ಯೂಶ್ವಲಿ ಮಟನ್ ಸಾರಿಗೆ ಅವರೆಕಾಳನ್ನ ಹಾಕಿ ಮಾಡ್ಕೊತೀವಲ್ಲ, ಅವರೆಕಾಳು ಸೀಸನಲ್ಲಿ ಸ್ವಲ್ಪ ಮಸಾಲೆಯಲ್ಲಿ ಡಿಫ್ರೆಂಟಾಗಿ ಹಾಕಿ ಈ ಥರ ಮಾಡಿ ನೋಡಿ. ಅಕ್ಕಿ ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ ಮತ್ತು ಗೀ ರೈಸ್ ಜೊತೆಗೆ ಸೂಪರಾಗಿರುತ್ತೆ. ಮೊದಲಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದಮೇಲೆ 2 ಈರುಳ್ಳಿನ ಹಾಕ್ಕೊಂಡು ಹುರ್ಕೋಬೇಕು. ಹಸಿ ಇರಬಾರ್ದು ಈರುಳ್ಳಿ, ಸ್ವಲ್ಪ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಳಿ. ಈ ಥರ ಚೆನ್ನಾಗಿ ಕೆಂಪುಗಾದಮೇಲೆ ಇದಕ್ಕೆ 1/2 ಕೆಜಿ ಮಟನ್ ಸೇರಿಸ್ತಾ ಇದ್ದೀನಿ. ಮಟನ್ನ ಚೆನ್ನಾಗಿ ತೊಳೆದು ನೀರೆಲ್ಲ ಡ್ರೈನ್ ಮಾಡಿರಬೇಕು. ಒಳ್ಳೆ ಮಟನ್ ತಗೊಳ್ಳಿ, ಅವರೆಕಾಳು ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು 2-3 ನಿಮಿಷನಾರ ಸ್ವಲ್ಪ ನೀರು ಬಿಡಬೇಕು. ಮಟನ್ ಹಸಿ ಇರುತ್ತಲ್ಲ, ಎಲ್ಲ ಮಟನ್ ಎಲ್ಲ ನೀರು ಬಿಟ್ಟು ಈ ಥರ ನೋಡಿ ರೋಸ್ಟ್ ಆಗೋವರೆಗೂ ಹುರ್ಕೋಬೇಕು. ಆ ನೀರೆಲ್ಲ ಡ್ರೈ ಆಗೋವರೆಗೂ ಹುರ್ಕೋಬೇಕು, ಎಣ್ಣೆ ಚೆನ್ನಾಗಿ ಬಿಟ್ಟಿದೆ. ಸೊ ಈ ಥರ ಹುರ್ಕೊಂಡ್ರೆ ಏನೇ ಮಸಾಲೆ ಹಾಕಿದ್ರೂ ಹಿಡಿಯುತ್ತೆ. ಉಪ್ಪು ಅರಿಶಿನ ಹಾಕೋಕ್ಕಿಂತ ಮುಂಚೆನೆ ಮಟನ್ನ ಚೆನ್ನಾಗಿ ಹುರ್ಕೊಂಡು ನೀರು ಸಿಯೋವರೆಗೂ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಗೆ ಒಂದು 1/2 ಹಿಡಿಯಷ್ಟು ಕೊತ್ತಂಬರಿ, 1/2 ಹಿಡಿಯಷ್ಟು ಪುದೀನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಸಣ್ಣ ಕಟ್ ಮಾಡಿಕೊಂಡು ಮಟನ್ ಹುರಿತಿರ್ತಿರಲ್ಲ ಆವಾಗೇ ಕೊತ್ತಂಬರಿ ಪುದೀನ ಹಾಕಿ ಹುರಿದು ನೋಡಿ, ಒಳ್ಳೆ ಫ್ಲೇವರ್ ಬರುತ್ತೆ. ಇದನ್ನು ಉಪ್ಪು ಅರಿಶಿನ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ನೀರು ಬಿಟ್ಟಂಗಾಗಿ ಮತ್ತು ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು. ಒಂದು 2 ನಿಮಿಷ ತೊಗೊಳುತ್ತಷ್ಟೇ. ಈ ಥರ ಎಣ್ಣೆ ಎಲ್ಲ ಬಿಟ್ಟಮೇಲೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ. ಮಟನ್ ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಫಸ್ಟು ಒಂದು 3-4 ವಿಷಲ್ ಕೂಗಿಸ್ಕೋಬೇಕು. ಬಲ್ತಿದ್ರೆ ಒಂದು 4-5 ವಿಷಲ್ ಕೂಗಿಸ್ಕೊಳ್ಳಿ. ಒಂದು 80% ಮಟನ್ ಬೇಯೋವರೆಗೂ ಕೂಗಿಸ್ಕೊಳ್ಳಿ. ಅಷ್ಟರಲ್ಲಿ ಮಸಾಲೆ ಹಾಕ್ಕೊಳ್ಳೋಣ. ಒಂದು 4 ಲವಂಗ ತೊಗೊಂಡಿದ್ದೀನಿ, 1/2 ಸ್ಪೂನಷ್ಟು ಕಾಳುಮೆಣಸು, ಹಾಗೆ ಒಂದು 2-3 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು 12, ಹಾಗೆ 1 ಟೀಸ್ಪೂನಷ್ಟು ಧನಿಯಾ ಪುಡಿ, 2 ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿ ತೊಗೊಂಡಿದ್ದೀನಿ. ಹಸಿಕಾಯಿನಾರು ಹಾಕೋಬೋದು, ಎರಡು ಚೆನ್ನಾಗಿರುತ್ತೆ ರುಚಿ. ಹಾಗೆ ಒಂದು ಸ್ವಲ್ಪ ಒಂದು 1/2 ಇಡಿ ಪುದೀನ, ಒಂದು 1/2 ಇಡಿ ಕೊತ್ತಂಬರಿ, 2 ಈರುಳ್ಳಿ, 2 ಇಂಚಷ್ಟು ಶುಂಠಿ, ಹಾಗೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1.5 ಗೆಡ್ಡೆ ಹಾಕ್ಕೊಂಡ್ರು ಸಾಕು. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 1/2 ಸ್ಪೂನಷ್ಟು ಉಪ್ಪನ್ನ ಹಾಕಿ ರುಬ್ಕೋಬೇಕು. ಪಲಾವ್ಗೆ ಹೆಂಗೆ ರುಬ್ಕೊತೀರಲ್ವ ದಪ್ಪ ದಪ್ಪದಕ್ಕೆ, ಆ ಥರ ರುಬ್ಕೊಳ್ಳಿ. ಈ ಮಟನ್ ಕರಿಗೆ ತುಂಬ ಚೆನ್ನಾಗಿರುತ್ತೆ, ಸಣ್ಣಕ್ಕೆ ಪೇಸ್ಟ್ ಥರ ಆಗಿರಬಾರ್ದು. ಇದು ನೋಡಿ ಚೆನ್ನಾಗಿ ಮಟನ್ ಬೆಂದಮೇಲೆ ಮತ್ತೆ ಗ್ಯಾಸ್ನ ಆನ್ ಮಾಡಿ, ನೀರೇನು ಜಾಸ್ತಿ ಹಾಕಿಲ್ಲ, ಒಂದು 2 ಸ್ಪೂನ್ ನೀರು ಹಾಕಿ ರುಬ್ಬಿದ್ದೆ ಅಷ್ಟೇ. ಆ ನೀರು ಬಿಟ್ಟಿರುತ್ತಲ್ಲ ಮಟನ್ ಬೆಂದಾಗ, ಅದಕ್ಕೇ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೋಬೇಕು. ಹಸಿ ಮಸಾಲೆ ಅಲ್ವಾ ಎಲ್ಲ ಹಾಕಿರೋದು ನಾವು, ಅದರದ್ದೆಲ್ಲ ರಾಸ್ ಮೇಲೆ ಹೋಗೋವರೆಗೂ ನೋಡಿ, ಒಂದು ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡೋವರೆಗೂ ಹುರ್ಕೊಂಡ್ರೆ ಮಟನ್ ಆಲ್ರೆಡಿ ಬೆಂದಿರುತ್ತೆ. ಒಂದು 80% ಬೇಯಿಸ್ಕೊಂಡು ಆಮೇಲೆ ಹಾಕ್ಕೊಳ್ಳಿ. ಅವರೆಕಾಳು ಇಲ್ಲ ಅಂದರೆ ಏನೂ ಕೈಗೆ ಸಿಗಲ್ಲ, ಆ ಥರ ಬೆಂದೋಗ್ಬಿಡುತ್ತೆ. ಮಟನ್ ಚೆನ್ನಾಗಿ ಬೆಂದಮೇಲೆ ಮಸಾಲೆನೂ ಹಾಕ್ಕೊಂಡು ಹುರ್ಕೊಂಡು ಇದಕ್ಕೆ ಒಂದು ಟೊಮೆಟೊ, ಹಾಗೆ 1/2 ಕೆಜಿ ಅವರೆಕಾಯಿನ ತಂದು ಸುಲಿದ ಮೇಲೆ ಒಂದು 1/4 ಕೆಜಿ ಕಾಳು ಸಿಗುತ್ತೆ. 1/2 ಕೆಜಿ ಮಟನ್ಗೆ ಇಷ್ಟೇ ಹಾಕೋಬೇಕು. ತುಂಬ ಅವರೆಕಾಯಿನೂ ಹಾಕಿದ್ರೆ ಮಟನ್ ಫ್ಲೇವರೇ ಬರಲ್ಲ. ಇದನ್ನು ಅವರೆಕಾಯಿ ಹಸಿ ಅಲ್ವಾ, ಹಸಿ ಕಾಳಾದ್ರಿಂದ ಇದನ್ನು ಅಷ್ಟೇ ಒಂದು 2 ನಿಮಿಷ ಹುರ್ಕೋಬೇಕು. ಅದರ ರಾಸ್ ಮೇಲೆಲ್ಲ ಹೋಗೋವರೆಗೂ ಹುರ್ಕೊಂಡ್ರೆ ರುಚಿ ಜಾಸ್ತಿ. ಡೈರೆಕ್ಟಾಗಿ ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡಿ, ಅವರೆಕಾಯಿ ಯಾವಾಗ ಮಾಡುವಾಗೂ ಅಷ್ಟೇ ಡೈರೆಕ್ಟಾಗಿ ಕ್ಲೋಸ್ ಮಾಡಬಾರ್ದು. ಇದಕ್ಕೆ ತಕ್ಕಷ್ಟು ನೀರು ಹಾಕ್ಕೊಳ್ಳಿ. ನೀವು ಚಪಾತಿ ರೊಟ್ಟಿಗೆಲ್ಲ ಆದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು, ಅನ್ನ ಮುದ್ದೆಗೆಲ್ಲ ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ನೀರು ಜಾಸ್ತಿ ಹಾಕ್ಕೊಂಡ್ರೂ ಅದು ತಕ್ಕಷ್ಟು ಮಸಾಲೆ ಹಾಕಿರಬೇಕು. ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಸೊ ಖಾರ ಕರೆಕ್ಟಾಗಿ ಆಗುತ್ತೆ. ಮುದ್ದೆ ಅನ್ನಕ್ಕೆಲ್ಲ ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಇದು ಅಷ್ಟೇ ನೋಡಿ, ಎಣ್ಣೆ ಎಲ್ಲ ಬಿಡೋವರೆಗೂ ಒಂದು ಸ್ವಲ್ಪ ಕುದಿಸ್ಕೊಳ್ಳಿ. ನೀವು ಅವರೆಕಾಯಿ ಬದಲು ಚಿಲ್ಕವರೆಕಾಳು ಕೂಡ ಹಾಕ್ಕೋಬೋದು, ಚಿಲ್ಕ್ಸ್ ಕೂಡ ಹಾಕ್ಕೋಬೋದು, ಬಟ್ ಅದು ಸಿಗದೇ ಇಲ್ಲ. ಈ ಥರ ಅವರೆಕಾಯಿ ಹಾಕ್ಕೊಂಡ್ರೆ ನಿಮಗೇನು ಬಿಟ್ಕೊಳ್ಳಲ್ಲ, ಚೆನ್ನಾಗಿ ಬೇಯುತ್ತೆ. ಆಲ್ರೆಡಿ ಮಟನ್ ಒಂದು 75-80% ಬೆಂದಿದೆ. ಈಗ ಇದಕ್ಕೆ ಮನೆಯಲ್ಲೇ ಇದ್ದರೆ ಮಟನ್ ಮಸಾಲೆ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ. ಮಟನ್ ಮಸಾಲೆ ಹಾಕ್ಕೊಂಡು ನಿಮಗೆ ಮಸಾಲೆಗೆ ತಕ್ಕಷ್ಟು ಎಷ್ಟು ಬೇಕೋ ಗ್ರೇವಿಗೆ ಅಷ್ಟು ನೀರನ್ನ ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೋಬೇಕು, ಅಂದರೆ ಮಟನ್ ಬೇಯೋವರೆಗೂ ಕೂಗಿಸ್ಕೋಬೇಕು. ನಾನು ಆಲ್ರೆಡಿ ಒಂದು 4-5 ವಿಷಲ್ ಕೂಗಿಸಿದ್ದೆ. ಅವರೆಕಾಳೆಲ್ಲ ಹಾಕಿ ತುಂಬ ಕೂಗಿಸ್ಬಾರ್ದು, ಚೆನ್ನಾಗಿರಲ್ಲ. ಒಂದು 2 ವಿಷಲ್ ಕೂಗಿಸ್ಕೊಂಡ್ರು ಸಾಕು. ಮಟನ್ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ್ರೇ ಈ ಥರ ಎಣ್ಣೆ ಬಿಡೋದು. ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ, ನಿಜವಾಗ್ಲೂ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಕುಸ್ಕ ರೈಸ್ ಜೊತೆಗೂ ಸಖತ್ತಾಗಿರುತ್ತೆ. ನೀವು ದೋಸೆ, ಚಪಾತಿ, ಇಡ್ಲಿ, ಅನ್ನ, ಮುದ್ದೆ ಯಾವುದ್ರ ಜೊತೆಗನ್ನ ಸರ್ವ್ ಮಾಡ್ಬೋದು. ಅವರೆಕಾಯಿ ಅಂತೂ ಎಲ್ಲರೂ ಮನೇಲೂ ಇವಾಗಿರುತ್ತೆ. ಮಟನ್ ಏನಾನ ನಾಳೆ ಸಂಡೇ ಆಗಿದೆ ಅಲ್ವಾ, ತಂದರೆ ಮಿಸ್ ಮಾಡ್ದಂಗೆ ಈ ರೆಸಿಪಿನ ಟ್ರೈ ಮಾಡಿ. ಖಂಡಿತ ನೆನೆಸ್ಕೊಂಡು ನೆನೆಸ್ಕೊಂಡು ಇನ್ನೊಂದ್ಸಲ ಮಾಡ್ಕೊತೀರ. ಅವರೆಕಾಯಿ ಸೀಸನ್ ಮುಗಿಯೋವರೆಗೂ ಅಷ್ಟು ರುಚಿಯಾಗಿರುತ್ತೆ. ಈ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.